ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಎಂದು ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸ್ನೇಹಿತರೆ, ಇವತ್ತಿನ ವಿಡಿಯೋ ಮನಸ್ಸಿಗೆ ಒಂದು ಭಾರ ಅನ್ನಿಸ್ತು ನನಗೆ. ರಾಯರ ಭಕ್ತರು, ರಾಯರ ಮಕ್ಕಳು ಅಂತ ನಾನು ಯಾವಾಗಲೂ ಕೂಡ ಹೇಳ್ತೀನಿ. ಅವರಲ್ಲೂ ಕೂಡ ದ್ವಂದ್ವ ಮನಸ್ಸಿರುತ್ತಾ, ಚಂಚಲ ಮನಸ್ಸಿರುತ್ತಾ ಅನ್ನುವಂತಹ ನೋವು ನನಗೆ ಇವತ್ತಿನ ಕ್ಷಣದಲ್ಲಿ ಕಾಡಿಸ್ತು. ಏನಾಯಿತು, ಇಂತಹ ಜನರು ಕೂಡ ಇರ್ತಾರ ಅನ್ನುವಷ್ಟು ನನಗೆ ಒಂದು ಕಡೆ ಮಾನಸಿಕವಾಗಿ ಕ್ಷಣದಲ್ಲಿ ನನಗೆ ಅನ್ನಿಸ್ತು. ಏನಾಯಿತು ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ನಮ್ಮೂರಲ್ಲೇ ಇರಿ, ನಮ್ಮ ನಾಡಿನಲ್ಲೇ ಇರಿ, ನಮ್ಮ ದೇಶದಲ್ಲೇ ಇರಿ, ಹೊರದೇಶದಲ್ಲೇ ಇರಿ, ಆದರೆ ಮನಸ್ಸು ಏಕಾಗ್ರತೆಯಿಂದ ಇರಬೇಕು. ಮನಸ್ಸಿನಲ್ಲಿ ಒಂದು ಮಾತು, ಬಾಯಲ್ಲಿ ಒಂದು ಮಾತು, ನನ್ನ ಜೊತೆ ಒಂದು ಮಾತು, ಮತ್ತೊಬ್ಬರ ಜೊತೆ ಒಂದು ಮಾತು, ಅದು ರಾಯರ ಹೆಸರಿನಲ್ಲಿ ಇದು ಬೇಡ ಅನಿಸುತ್ತೆ. ಸ್ನೇಹಿತರೆ, ಕ್ಷಣದಲ್ಲಿ ಜಯ ಅನಿಸಿದ್ರು ಕೂಡ ಅದಕ್ಕೆ ಪಶ್ಚಾತ್ತಾಪ ಪಡುವಂಥದ್ದನ್ನು ರಾಯರೇ ಅದನ್ನು ನಮಗೆ ಅನುಗ್ರಹಿಸ್ತಾರೆ. ಇದು ನೆನಪಿನಲ್ಲಿ ಇರಲಿ ಅಂತ ಹೇಳ್ತೀನಿ. ನಾನು ಮುಂದಿನ ವಿಡಿಯೋ ಮೂಲಕ ನಿಮ್ಮ ಮುಂದೆ ಏನು ನಾನಿವಾಗ ಒಂದು ಚರ್ಚೆ ಮಾಡಿದ್ದೀನೋ, ಏನು ಒಂದು ಟಾಪಿಕ್ಕಿಂದ ನಿಮ್ಮ ಜೊತೆ ಮಾತಾಡಿದ್ದೀನೋ, ಆ ಮಾತನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯನೂ ಕೂಡ ನನಗೆ ಬಹಳ ಮುಖ್ಯ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಮನಸ್ಸು ಪರಿಶುದ್ಧವಾಗಿರಬೇಕು, ಇಷ್ಟನ್ನು ಮಾತ್ರ ಹೇಳುವಂಥದ್ದು. ನೋಡ್ತಾ ಇದ್ದೀರಾ, ಗುರುರಾಯರು ಮಾಡುವಂಥ ಸೇವೆಗೆ ಹೂವಿನ ಪ್ರಸಾದ ಹೇಗೆ ನಿಮ್ಮ ಮುಂದೆ ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತೆ ಹೇಗೆ ಸೂಚನೆ ಕೊಟ್ಟರು, ನಾನು ಇದ್ದೀವಿ ಅನ್ನೋದೇ ರಾಯರ ಸೂಚನೆಯಲ್ಲಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಏನು ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.